ಸರ್, ಈಗ ಇದು ಕೆಎಸ್ಐಸ್ ಕ್ಯಾಮ್ರಾ ನ್ಯಾಯಾಂಗ ತನಿಖೆಯನ್ನ ಕೊಟ್ಟಿದ್ದಾರೆ, ಆದೇಶ ಆಗಿದೆ ಸರ್? ಹೌದು, ನಿನ್ನೆ ಆದೇಶ ಮಾಡಿದ್ದೇವೆ. ಸನ್ಮಾನ್ಯ ನ್ಯಾಯಾಧೀಶರಾದಂತ ವೀರಪ್ಪನವರನ್ನ ನೇಮಕ ಮಾಡಿ ಏಕಸದಸ್ಯತ್ವದಲ್ಲಿ ತನಿಖೆ ಆಗ್ಬೇಕು ಅಂತೇಳಿ. ಯಾಕೆಂದ್ರೆ ಹಿಂದೆ ನಾವೇ ಕೇಳಿದ್ವಲ್ಲ ನ್ಯಾಯಾಂಗ ತನಿಖೆ ಮಾಡಬೇಕು ಅಂತೇಳಿ ನಾವೇ ಕೇಳಿದ್ದೋ ವಿರೋಧ ಪಕ್ಷದಲ್ಲಿದ್ದಂತ ಸಂದರ್ಭದಲ್ಲಿ. ಅದಕ್ಕೆ ಈಗ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ನ್ಯಾಯಾಂಗ ತನಿಖೆ ಆಗ್ಬೇಕು ಅಂತ ಹೇಳಿ ಮಾಡ್ತೀವಿ ಅಂತೇಳಿ ಹೇಳಿದ್ರು. ಅದನ್ನ ಮಾಡೋ ಕಾರಣಕ್ಕೋಸ್ಕರ ಮಾಡಿದ್ದೇವೆ. ವೀರಪ್ಪನವ್ರನ್ನ, ನ್ಯಾಯಾಧೀಶರಾದಂತ ವೀರಪ್ಪನವ್ರನ್ನ ಮಾಡಿದ್ದೇವೆ. ಏನು ಸತ್ಯಾಸತ್ಯತೆಗಳನ್ನ ತರಬೇಕು ಹೊರಗಡೆ ಅಂತೇಳಿ. ಇದು ಈ ಮಧ್ಯದಲ್ಲಿ ಅಗ್ರೀವ್ಡ್ ಪಾರ್ಟೀಸ್ ಯಾರಿದ್ದಾರೆ, ಯಾರು ಅದರಲ್ಲಿ ಇನ್ವಾಲ್ವ್ ಆಗಿಲ್ಲ ಅಂತ ಹೇಳಿ ಈಗ ನಾವೇನ ಅರೆಸ್ಟ್ ಮಾಡಿ ಅವ್ರ ಮೇಲೆ ಕ್ರಮ ತಗೊಳ್ತಾ ಇದೀವಿ. ಅವ್ರನ್ನ ಹೊರತುಪಡಿಸಿ ಸುಮಾರು 500ಕ್ಕೂ ಹೆಚ್ಚು ಜನ ಅವರು ನಮಗೆ ರೀ ಎಕ್ಸಾಮ್ ಮಾಡಿ ಅಥವಾ ನಮ್ಗೇನಾದ್ರೂ ಒಂದು ಇದು ಸೊಲ್ಯೂಷನ್ ಕೊಡಿ ಅಂತೇಳಿ ಕೇಳ್ತಾ ಇದ್ದಾರೆ. ಅದನ್ನು ಕೂಡ ನಾವು ಸಪರೇಟ್ ಆಗಿ, ಇದು ತನಿಖೆನೇ ಬೇರೆ ಮತ್ತು ರೆಕ್ರೂಟ್ಮೆಂಟ್ ಪ್ರೊಸೆಸ್ ಬೇರೆ ಅಂತೇಳಿ ಎರಡು ಭಾಗ ಮಾಡಿಕೊಂಡು ಅದಕ್ಕೆ ಈಗ ನಾವು ಕೋರ್ಟ್ನಲ್ಲಿ ನಾವು ರೀ ಎಕ್ಸಾಮ್ ಮಾಡಬೇಕು ಅಂತ ಹೇಳಿ ಏನು ಸರ್ಕಾರದ ಆದೇಶ ಹೊರಡಿಸಿದ್ದು ಅದಕ್ಕೆ ಕೋರ್ಟಿಗೆ ಹೋಗಿ ಸ್ಟೇ ತಗೊಂಡಿದ್ದಾರೆ. ಅದನ್ನ ವೆಕೇಟ್ ಮಾಡಿಸಿ ರೀ ಎಕ್ಸಾಮ್ ಮಾಡಬೇಕು ಅಂತಕ್ಕಂಥದ್ದು ಉದ್ದೇಶ ಕೂಡ ಇದೆ. ಅದರ ಬಗ್ಗೆ ನಾವು ಚರ್ಚೆ ಮಾಡಿ ಅದರ ಲೀಗ್ಯಾಲಿಟಿಗಳನ್ನ ಪರಿಶೀಲನೆ ಮಾಡಿ ಕೋರ್ಟಿಗೆ ತಿಳಿಸಿದ್ದೇವೆ. ಕೋರ್ಟ್ನವರು ಈಗ ಆದೇಶ ಮಾಡಬೇಕು, ಅಂತಿಮವಾಗಿ ಅವ್ರೇನ್ ಡೈರೆಕ್ಷನ್ ಕೊಡ್ತಾರೋ ಆ ರೀತಿ ಮಾಡ್ತೇವೆ. ಇಲ್ಲ, ಅದೇ ಬೇರೆ ಆಗುತ್ತೆ. ತನಿಖೆದೇ ಬೇರೆ ಮಾಡ್ತೀವಿ, ರೆಕ್ರೂಟ್ಮೆಂಟ್ ಪ್ರೊಸೆಸ್ ಅನ್ನೇ ಬೇರೆ ಮಾಡ್ತೀವಿ. ಅದಕ್ಕೂ ಇದಕ್ಕೂ ನಾವು ಟ್ಯಾಲಿ ಮಾಡಕ್ ಹೋಗೋದಿಲ್ಲ. ಯಾಕೆಂದ್ರೆ ಅದಕ್ಕೆ ಟೈಅಪ್ ಮಾಡಿಕೊಂಡ್ರೆ ನಾವು ರೆಕ್ರೂಟ್ಮೆಂಟ್ ಮಾಡೋದಕ್ಕೆ ಸಾಧ್ಯ ಆಗಲ್ಲ. ಯಾಕೆಂದ್ರೆ ನನಗೆ ಇನ್ನೂ ಒಂದು ರೆಕ್ರೂಟ್ಮೆಂಟ್ ಆಗಬೇಕು. ಇನ್ನೂ 400 ಜನ ಖಾಲಿ ಇದ್ದಾರೆ, ಅದನ್ನ ರೆಕ್ರೂಟ್ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ಅದನ್ನ ಮಾಡಬೇಕಾದ್ರೂ ಕೂಡ ಈ ಕೇಸ್ ಇತ್ಯರ್ಥ ಆಗಬೇಕು. ಅಂದ್ರೆ ರೆಕ್ರೂಟ್ಮೆಂಟ್ ಅದರಲ್ಲಿ ತಪ್ಪುಗಳಾಗಿರ್ತಕ್ಕಂಥದ್ದು ಅವರಿಗೆ ಆ ಕ್ರಮ ತಗೊಳ್ಳೋದೇ ಬೇರೆ ಆಗುತ್ತೆ. ರೆಕ್ರೂಟ್ಮೆಂಟ್ ಪ್ರೊಸೆಸ್ ಅನ್ನ ನಾವು ಮುಂದುವರಿಸ್ತೇವೆ, ಹೋದ್ರೆ ಇಲಾಖೆನಲ್ಲಿ ನಮಗೆ ಸ್ಟಾಫ್ ಇಲ್ದಂಗ ಆಗ್ಬಿಡುತ್ತಾರೆ. ಪ್ರಿಯಾಂಕರ್ಗೆ ಅವರು ಬಂದಿದ್ರು, ಈ ಹಗರಣಗಳ ಬಗ್ಗೆ ಏನಾದ್ರು ಮಾಹಿತಿ ಏನಾದ್ರು? ಅವರೇ ಸಾಕಷ್ಟು ಆರೋಪ ಮಾಡಿದ್ರು ಡೀಟೇಲ್ಸ್ ಆಗಿ, ಇವತ್ತಿನ ಚರ್ಚೆ ಮಾಹಿತಿ ಏನು? ಇಲ್ಲ, ನಾವು ಅವರು ಬೇರೆ ಬೇರೆ ಇಲಾಖೆ ವಿಚಾರಗಳನ್ನ ಚರ್ಚೆ ಮಾಡಿದ್ದಾರೆ. ಅವರ ಇಲಾಖೆಗೆ ಸಂಬಂಧಪಟ್ಟಂಗೆ, ನಮ್ಮ ಇಲಾಖೆಗೂ ಸಂಬಂಧಪಟ್ಟಂಗೆ ಕೆಲವು ಮಾತುಗಳು ಆಡ್ಬೇಕಲ್ಲ. ಮಂತ್ರಿಗಳಿದ ಮೇಲೆ ಕೋಆರ್ಡಿನೇಷನ್ ಆಗ್ಲೇಬೇಕಲ್ಲ. ಆಗುತ್ತೆ, ಅದಕ್ಕೆ ನಾವು ಆದಷ್ಟು ಶೀಘ್ರವಾಗಿ ಮಾಡಿಕೊಡಿ ಅಂತೇಳಿ ಕೋರ್ಟ್ ಮುಂದೆ ಹೋಗಿದ್ದೇವೆ. ಕೋರ್ಟಿಗೆ ನಾವು ಮನವಿ ಮಾಡುವಾಗ್ಲೂ ಕೂಡ ರೆಕ್ರೂಟ್ಮೆಂಟ್ ಪ್ರಾಸೆಸ್ ನಿಂತೋಗುತ್ತೆ. ಯಾಕೆಂದ್ರೆ ಇವ್ರದ್ದು ಇತ್ಯರ್ಥ ಆಗದೆ ನಾವು ಮಾಡಿದ್ರೆ ಸೀನಿಯಾರಿಟಿ ಹೋಗ್ಬಿಡುತ್ತೆ. ಇನ್ನೊಂದು, ಈಗ ಬೆಂಗಳೂರಲ್ಲಿ ಸರ್ ಈ ಸ್ಟೋರ್ ಕಂಪನಿ ಅನ್ನುವಂಥದ್ದು ಸುಮಾರು 800 ಕೋಟಿ ವಂಚನೆಯನ್ನ ಮಾಡಿದ್ದಾರೆ ಅನ್ನುವಂಥದ್ದು ಪ್ರಕರಣ ಬೆಳಕಿಗೆ ಬಂದಿತ್ತು ಸರ್. ಅಂದ್ರೆ ಫ್ರಾಂಚೈಸಿ ಆಯುರ್ವೇದಿಕ್ ವಸ್ತುಗಳೆಲ್ಲವೂ ಕೂಡ ಮಾರಾಟ ಮಾಡ್ತೀವಿ, ಫ್ರಾಂಚೈಸಿ ಕೊಡ್ತೀವಿ, 5 ಲಕ್ಷ ರೂಪಾಯಿ ಕೊಟ್ರೆ ತಿಂಗಳಿಗೆ 5,000-50,000 ರೂಪಾಯಿ ಕೊಡ್ತೀವಿ ಅಂತಂದೇಳಿ ಸುಮಾರು 800 ಕೋಟಿ ಈ ರೀತಿಯ ವಂಚನೆ ಮಾಡಿರುವಂತದ್ದು ಸರ್. ಅದಕ್ಕೆ ನಾವು ಈಗ ಈ ಓಟಿಪಿಗಳನ್ನ ಕೊಟ್ಟು ಥ್ರೂ ದಿ ಆನ್ಲೈನ್ ಮೋಸ ಮಾಡ್ತಕ್ಕಂಥದ್ದು ಇದೆಲ್ಲ ಹೆಚ್ಚು ಹೆಚ್ಚು ಇತ್ತೀಚೆಗೆ ನಡೀತಾ ಇದೆಯಲ್ಲ, ಅದ್ರ ಬಗ್ಗೆ ಈಗ ಗಮನ ಹರಿಸಿ ಕ್ರಮ ತಗೊಳ್ಳೋದಕ್ಕೆ ಮತ್ತು ಕಾನೂನಿನಲ್ಲಿ ಕೂಡ ಏನಾದರೂ ಕೂಡ ಬದಲಾವಣೆ ಮಾಡೋದಕ್ಕೆ ಅಗತ್ಯ ಇದ್ರೆ ಅದನ್ನು ಕೂಡ ಮಾಡಬೇಕು ಅಂತಕ್ಕಂಥ ಚರ್ಚೆಗಳನ್ನ ಮಾಡ್ತಾ ಇದ್ದೇವೆ. ಒಟ್ಟಾರೆ ಇಂಥದ್ದೆಲ್ಲ ಹಗರಣಗಳನ್ನ ನಿಲ್ಲಿಸೋದಕ್ಕೆ ಬಹಳ ಕಷ್ಟ ಇರಬಹುದು, ಆದರೂ ಕೂಡ ಒಂದು ಪ್ರಯತ್ನ ಅಂತೂ ಆಗ್ಬೇಕಲ್ಲ, ಅದನ್ನ ಮಾಡ್ತಾ ಇದ್ದೇವೆ. ಫೇಕ್ ನ್ಯೂಸ್ ಪತ್ತೆ ಮಾಡೋ ವಿಚಾರ ಇಲ್ಲ, ಚರ್ಚೆ ನಡೀತಾನೆ ಇದೆ. ಆದಷ್ಟು ಬೇಗ ನಾವು ಅಂತಿಮವಾಗಿ ಏನಾದರೂ ಒಂದು ನಿರ್ಧಾರಕ್ಕೆ ಬರ್ತೀವಿ. ಚರ್ಚೆ ನಡೀತಾ ಇದೆ, ನಾವೇನು ಸುಮ್ಮನೆ ಕೂತ್ಕೊಂಡಿಲ್ಲ. ಯಾಕೆಂದ್ರೆ ಇದು ಬಹಳ ಜಾಸ್ತಿ ಆಗ್ತಾ ಇದೆ, ಫೇಕ್ ನ್ಯೂಸ್ ಮಾಡೋದು. ಸರ್ಕಾರದ ವಿಚಾರದಲ್ಲಿರ್ಬೋದು, ಮಂತ್ರಿಗಳ ವಿಚಾರದಲ್ಲಿರ್ಬೋದು, ಇಂಡಿವಿಜುವಲ್ಸ್ ವಿಚಾರದಲ್ಲಿ, ಸರ್ಕಾರವನ್ನು ಹೊರತುಪಡಿಸಿ ಕೂಡ ಕೆಲವು ಸಂದರ್ಭದಲ್ಲಿ ವೈಯಕ್ತಿಕವಾಗಿ ಕೂಡ ಮಾಡ್ತಿರ್ತಾರೆ. ಅದೆಲ್ಲ ನಿಲ್ಲಿಸೋದಕ್ಕೆ ಪ್ರಯತ್ನ ಮಾಡ್ತೀವಿ. ಗೂಗಲ್ ಫೇಸ್ಬುಕ್ ಅವ್ರ ಸಹಕಾರ ಇದೆಯಾ ಸರ್, ಅಪ್ರೋಚ್ ಆಗಿದೆ, ಮೀಟಿಂಗ್ಸ್ ಆಗಿದೆ? ಇಲ್ಲ, ಅವ್ರ ಜೊತೆ ನಾವು ಸದ್ಯದಲ್ಲಿ ಮೀಟಿಂಗ್ಸ್ ಮಾಡಿಲ್ಲ. ಫಸ್ಟ್ ನಮ್ಮ ಹಂತದಲ್ಲಿ ಮಾಡಿಕೊಂಡು ನಾವೇನ್ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡ್ತೀವಿ. ಆನಂತರ
ಸಂಬಂಧಪಟ್ಟವರು ಅವರ ಯಾವ್ದು ಪ್ಲಾಟ್ಫಾರ್ಮ್ಸ್ ಇರುತ್ತೆ ಅವ್ರನ್ನೆಲ್ಲ ಕರೆದು ಮಾತಾಡ್ತಾರೆ. ಈಗ ಈ ಸ್ಟೋರ್ ಸರ್, ಅದು ಇಡೀ ರಾಜ್ಯಾದ್ಯಂತ ಅನೇಕ ಜಿಲ್ಲೆಗಳಲ್ಲಿ ಆಗಿದೆ. ಈಗಾಗಲೇ 18 ಪ್ರಕರಣಗಳು ದಾಖಲಾಗಿದೆ, 7 FIR ಆಗಿರುವಂತದ್ದು ಸರ್. ಇದ್ರ ಬಗ್ಗೆ ತನಿಖೆ ಬಗ್ಗೆ ಏನಾದರೂ ಕ್ರಮ? ತನಿಖೆ ಅಂದ್ರೆ ಈಗ ಎನ್ಕ್ವೈರಿ ಇನ್ವೆಸ್ಟಿಗೇಷನ್ ಆಗ್ತಾನೆ ಇರುತ್ತಲ್ಲ, ಫೇರ್ ಆದ್ಮೇಲೆ ಇನ್ವೆಸ್ಟಿಗೇಷನ್ ಮಾಡ್ತಾನೆ ಇರ್ತಾರೆ. ಅಲ್ಲಿ ಯಾರು ತಪ್ಪಿತಸ್ಥರಿದ್ದಾರೆ ಅದು ನಮ್ಮ ಕಾನೂನು ಚೌಕಟ್ಟಿನಲ್ಲಿ ಬರೋದಿಲ್ಲ ಅಂತಾದ್ರೆ ಅವ್ರ ಮೇಲೆ ಕೇಸ್ ಮಾಡಿಕೊಂಡು ಮುಂದುವರಿತೀವಿ. ಸರ್, ಹಿರಿಯ ಕಾಂಗ್ರೆಸ್ ನಾಯಕ ಬಿ ಕೆ ಹರಿಪ್ರಸಾದ್ ಅವರ ಒಂದು ವಿಡಿಯೋ ಬಹಿರಂಗ ಆಗಿದೆ ಸರ್ ಇವತ್ತು. ಅವರ ಸಮುದಾಯದ ವೇದಿಕೆಯಲ್ಲಿ ನಿನ್ನೆ ಮಾತಾಡಿದರೆ ಮುಖ್ಯಮಂತ್ರಿಗಳ ವಿರುದ್ಧ ಸಾಕಷ್ಟು ಅಸಮಾಧಾನವನ್ನು ಬಹಿರಂಗವಾಗಿ ವ್ಯಕ್ತಪಡಿಸಿದ್ದಾರೆ. ಹಿಂದುಳಿದ ವರ್ಗ ಅಂದ್ರೆ ಅವರು ಒಬ್ಬರೇ ಅಲ್ಲ ಅಥವಾ ಒಂದೇ ಸಮುದಾಯ ಅಲ್ಲ, ನಮ್ಮನ್ನು ಕಡೆಗಣಿಸಿದ್ದಾರೆ ಈಡಿಗೆ ಸಮುದಾಯನ, ಈ ರೀತಿ ಬಹಿರಂಗವಾಗಿ ಕೂಡ ಮಾತಾಡಿದ್ದಾರೆ. ಇಲ್ಲ, ನನಗೆ ಗೊತ್ತಾಗ ನಾನು ನೋಡ್ಲಿಲ್ಲ ಆಕ್ಚುಲ್ ಆಗಿ ಹೇಳ್ಬೇಕು, ಆನೆಸ್ಟ್ ಆಗಿ ಹೇಳ್ಬೇಕಂದ್ರೆ ಯಾವ ಅರ್ಥದಲ್ಲಿ ಹೇಳಿದಾರೋ ಗೊತ್ತಿಲ್ಲ ನನಗೆ. ನನಗೆ ಸಿಎಂ ಮಾಡುವಂತದ್ದು ಗೊತ್ತಿದೆ, ಕೆಳಗಡೆ ಇಳಿಸುವಂತದ್ದು ಗೊತ್ತಿದೆ ಅನ್ನೋ ಮಾತುಗಳನ್ನ ಸಿಎಂ ಮಾಡಿ ಇಟ್ಟಿರುವಂತ ಅವೆಲ್ಲವೂ ಕೂಡ ಸಾಕ್ಷಿಯಾಗಿದ್ದೇನೆ. ಹಾಗಾಗಿ ಹಿಂದುಳಿದ ವರ್ಗ ಅಂತ ನಾಯಕರು ಏನ್ ಹೇಳ್ಕೊಂಡು ಹೋಗ್ತಾರೆ, ಎರಡು ಕೂಡ ನಮ್ಮನ್ನ ಕಡೆಗಣಿಸಿದ್ದಾರೆ. ನಾನು ಹೇಳಿದ್ನಲ್ಲ ಯಾವ ಅರ್ಥದಲ್ಲಿ ಅವ್ರು ಹೇಳಿದ್ದಾರೆ, ಸಿದ್ದರಾಮಯ್ಯನವರಿಗೆ ನೇರವಾಗಿ ಟಾರ್ಗೆಟ್ ಮಾಡಿ ಹೇಳಿದಾರ ಅಥವಾ ಬೇರೆ ಅರ್ಥದಲ್ಲಿ ಹೇಳಿದಾರ ಗೊತ್ತಿಲ್ಲ. ಆಮೇಲೆ ಹಿಂದುಳಿದ ವರ್ಗ ನಾಯಕ ಅಂತ ವಿಶ್ವಾಸ ತಗೊಳ್ಳಲಿಲ್ಲ ಸಿದ್ದರಾಮಯ್ಯನವರು, ಕೆಲವು ಸಂದರ್ಭದಲ್ಲಿ ಇವೆಲ್ಲ ವೈಯಕ್ತಿಕವಾದ ಅಭಿಪ್ರಾಯಗಳನ್ನ ನಾಯಕರುಗಳು ಹೇಳ್ತಿರ್ತಾರೆ. ಅದು ಮುಖ್ಯಮಂತ್ರಿಗಳು ಸಮರ್ಥರಿದ್ದಾರೆ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.